ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಕೃಷ್ಣಾಯ ನಮಃ. ಆತ್ಮೀಯ ವೀಕ್ಷಕರೇ, ಬಹಳ ವಿಶೇಷವಾಗಿ ನಾವು ಜೀವನದಲ್ಲಿ ಒಂದಷ್ಟು ಸಂಪಾದನೆಯನ್ನು ಮಾಡ್ಕೊಳ್ತೀವಿ, ಊಟ ಮಾಡ್ತೀವಿ, ಮಲಗ್ತೀವಿ, ಕಾರು ಬಂಗ್ಲೆಗಳನ್ನ ತಗೊಳ್ತೀವಿ, ಮಕ್ಕಳಿಗೆ ಮದುವೆಯನ್ನು ಮಾಡ್ತೀವಿ, ಎಲ್ಲವೂ ಮಾಡ್ತೀವಿ. ಆದರೆ ನಮ್ಮ ಕರ್ಮ ಅಂತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಕೆಟ್ಟದು. ಆ ಕರ್ಮದಿಂದ ಏನಾಗುತ್ತೆ, ಹಲವಾರು ದೋಷಗಳು ಉಂಟಾಗುತ್ತೆ. ಆ ದೋಷಗಳಿಂದ ನಾವು ಬಹಳಷ್ಟು ತೊಂದರೆಗಳನ್ನ ಪಡ್ತೀವಿ. ಆ ತೊಂದರೆಯನ್ನು ಪಡ್ತಾ ಅದಕ್ಕೆ ಏನು ಪರಿಹಾರ ಅಂತಕ್ಕಂಥದ್ದು ಗೊತ್ತಾಗದೇನೆ ಎಂತೆಂಥವ್ರ ಹತ್ರನೂ ಹೋಗಿ ಒಂದಷ್ಟು ದುಡ್ಡನ್ನು ಕೊಟ್ಟು ಕಳ್ಕೊತೀವಿ. ಈ ಥರದ್ದೆಲ್ಲ ಇರುತ್ತೆ. ನಮ್ಮ ಆಫೀಸ್ಗೂ ಕೂಡ ಬಹಳ ಜನ ಬರ್ತಾರೆ. ಮೊನ್ನೆ ಒಬ್ಬರು ಅಜ್ಜಿ ಬಂದಿದ್ದರು, ಅವರಿಗೆ ಒಂದು 90 ಲಕ್ಷ ರೂಪಾಯಿ ಬರಬೇಕು ಒಬ್ಬರ ಕಡೆಯಿಂದ, ಕೊಡ್ತಾ ಇಲ್ಲ ಅವರು. ಕೊಡ್ತಾ ಇಲ್ಲ ಅಂದರೆ ಬಹಳ ಅಜ್ಜಿಗೆ ಸತಾಯಿಸ್ತಾ ಇದ್ದಾರೆ. ಸ್ವಾಮಿ, ನನಗೀಗಾಗಲೇ 62 ವರ್ಷ ಆಗೋಗಿದೆ, ನಾನು ಇನ್ನು ಎಷ್ಟು ವರ್ಷ ಬದುಕ್ತೀನೋ ಗೊತ್ತಿಲ್ಲ, ನನಗೆ ಈಗಲೇ ಸಾಕಾಗೋಗಿದೆ ಜೀವನ, ನನಗೆ ದಯವಿಟ್ಟು ಇದೊಂದು ದುಡ್ಡು ಬಂದುಬಿಟ್ರೆ ನನ್ನ ಮಕ್ಕಳಿಗೆ ಏನೋ ಒಂದು ಆಧಾರ ಮಾಡಿಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ, ನಿಮ್ಗೆ ಅದೇನಿದೆಯೋ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲೋಗಿದ್ಯಮ್ಮ, ಏನು ಪೂಜೆ ಮಾಡಿಸ್ತೆ, ಏನು ಸಮಾಚಾರ ನಿಂದು ಏನು ಅಂಥೇಳಿ ಕೇಳಿದಾಗ, ಒಂದಷ್ಟು ಜನ ಆ ಅಜ್ಜಿಗೆ ಈ ಹೋಮ ಮಾಡಿಸಿ, ಆ ಹೋಮ ಮಾಡಿಸಿ ಅಂತ ಮಾಡಿಸಿರೋಂಥದ್ದು, ಇನ್ನು ಅದು ಮಾಡಿಕೊಡ್ತೀನಿ, ಇದು ಮಾಡಿಕೊಡ್ತೀನಿ, ಇಷ್ಟು ದಿನದಲ್ಲಿ ದುಡ್ಡು ಬರುತ್ತೆ ಅಂತ ಹೇಳಿರೋದನ್ನು, ಇನ್ನು ಏನೇನೋ ಕೆಲವೆಲ್ಲ ತೊಂದರೆಗಳು ಮಾಡಿದ್ದಾರೆ ಅಜ್ಜಿಗೆ. ಆ ಮಾಡಿರೋದ್ರಿಂದ ಏನಾಗಿದೆ, ಈ ಅಜ್ಜಿ ನಮ್ಮ ಹತ್ರ ಬರಬೇಕಾದ್ರೆ 3 ಲಕ್ಷ ರೂಪಾಯಿಗಳನ್ನ ತೊಗೊಂಬಂದಿರೋ ಅಜ್ಜಿ ಜೊತೆಯಲ್ಲಿ. ಆ ದುಡ್ಡು ನನಗೆ ಆದಷ್ಟು ಬೇಗ ಬರೋಂಗೆ ಮಾಡಿಕೊಡಿ ಸ್ವಾಮಿ, ಯಾಕಂದರೆ ನಿಮಗೂ ಮೂಲಿಕೆಗಳು ಅದು ಇದು ಬೇಕಾಗುತ್ತೆ, ನಿಮಗೂ ಕೂಡ ಖರ್ಚಿರುತ್ತೆ. ಸೊ ನನಗೆ ಕೊಟ್ಟರೆ, ನೀವು ಮಾಡಿಕೊಟ್ರೆ ಬಹಳ ಒಂದು ಅನುಕೂಲ ಆಗುತ್ತೆ, ನನ್ನ ಜೀವನದಲ್ಲಿ ಯಾವತ್ತೂ ನಿಮ್ಮನ್ನು ಮರೆಯಲ್ಲ ಸ್ವಾಮಿ ಅಂಥೇಳಿ ಅಜ್ಜಿ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆವಾಗ ನಾನು ಯಕ್ಷಿಣಿ ಹತ್ರ ಪ್ರಶ್ನೆಯನ್ನು ಹಾಕಿದೆ. ಪ್ರಶ್ನೆಯನ್ನು ಹಾಕಿದಾಗ ಯಕ್ಷಿಣಿ ನನಗೆ ಒಂದು ವಿಶೇಷವಾಗಿರ್ತಕ್ಕಂಥ ರಹಸ್ಯವನ್ನು ಹೇಳಿದ್ಲು. ನಾನು ಅಜ್ಜಿಗೆ ಹೇಳಿದೆ, ನೋಡಿ ಅಜ್ಜಿ, ಈ 3 ಲಕ್ಷ ನನಗೆ ಬೇಡ, ಈ 3 ಲಕ್ಷ ನನಗೆ ಕೊಡ್ತೀನಿ ಅಂತೇಳಿ ನೀವು ತೊಗೊಂಬಂದಿದ್ದೀರಾ, ಅದನ್ನು ಹುಷಾರಾಗಿ ತೆಗೆದಿಡಿ, ನಾನು ಅದನ್ನು ಏನು ಮಾಡಬೇಕು ಅಂತಕ್ಕಂಥದ್ದು ಹೇಳ್ತೀನಿ ನಿಮಗೆ, ನಿಮಗೆ ಅನುಕೂಲ ಆಗುವಂತೆ ಮಾಡೋದು ನನ್ನ ಜವಾಬ್ದಾರಿ ಅಂತ ನಾನು ಹೇಳಿ. ಆಯಿತು ಸ್ವಾಮಿ ಅಂತ ಒಪ್ಕೊಂಡ್ರು. ಒಪ್ಕೊಂಡ ತಕ್ಷಣ ನಾನೇನು ಮಾಡಿದೆ, ಅಜ್ಜಿಗೆ ಹೇಳಿದೆ, ನೋಡಮ್ಮ, ಇಂಥ ದಿವಸ ನೀನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ಗೋಧೂಳಿ ಸಮಯದಲ್ಲಿ ಇಂತಿಂಥ ದೇವಸ್ಥಾನಕ್ಕೆ ಹೋಗಿ ಇಂತಿಂಥ ದಿನ ಈ ಥರದ ದಾನಗಳನ್ನ ಕೊಡು ಅಂತ ಹೇಳಿದೆ, ದಾನ ಮಾಡು ಅಂತ ಹೇಳಿದೆ. ಆವಾಗ ಅಜ್ಜಿ, ನಮಗೆ ಬೇಗ ದುಡ್ಡು ಬರಬೇಕು ಸ್ವಾಮಿ, ಇವಾಗಲೇ ಲೇಟಾಗೋಯ್ತು. ಇಲ್ಲಮ್ಮ, ನೀನು ನಾನು ಹೇಳೋದು ಮಾಡು, 3 ಲಕ್ಷ ನಂಗೆ ಕೊಡಬೇಡ, ನೀನು ಇಟ್ಕೋ, ನಿಂಗೆ ದುಡ್ಡು ಬಂದಮೇಲೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳಿ ಹೇಳಿ. ಆಯಿತು ಅಂಥೇಳಿ ಒಂದು ವಾರದ ಟಾಸ್ಕ್ ಕೊಟ್ಟೆ, ಒಂದೊಂದು ದಿನ ಏನೇನು ಮಾಡಬೇಕು ಅಂಥೇಳಿ. ಆ ಯಕ್ಷಿಣಿ ಹೇಳ್ದಂಗೆ ಎಲ್ಲನೂ ಬರೆದು ಅವಳು ಕೊಟ್ಟಮೇಲೆ ಅವ್ರೇನು ಮಾಡಿದ್ರು, ಅದನ್ನು ತೊಗೊಂಡೋಗಿ ಅದೇ ರೀತಿಯಲ್ಲಿ ಪ್ರತಿ ದಿವಸನೂ ಹೋಗೋದು, ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಕಡೆಗೆ ಒಂದೊಂದು ದಾನವನ್ನು ಕೊಟ್ಟು ಬರೋದು. ಕೆಲವು ಸಮಯದಲ್ಲಿ ಏನಾಗೋಯಿತು, ಆ ದಾನ ಕೆಲವು ತುಂಬ ಕಡುಬಡವರಿಗೆ ಕೊಡೋದಿತ್ತು, ಕೆಲವು ಬ್ರಾಹ್ಮಣರಿಗೆ ಕೊಡೋದಿತ್ತು, ಈ ಥರದ್ದೆಲ್ಲ ದಾನಗಳಿತ್ತು. ಈ ಒಂದು ವಾರದ ದಾನ ಆದ ತಕ್ಷಣ ಈ ಅಜ್ಜಿಗೆ ಯಾರಿಗೆ ಯಾರು ದುಡ್ಡು ಕೊಡಬೇಕಾಗಿತ್ತೋ ಅವರಿಗೆ ಒಂದಷ್ಟು ದುಡ್ಡುಗಳು ಬಂದುಬಿಡ್ತು, ಯಾವುದೋ ಒಂದು ಆಸ್ತಿ ಮಾಡಿದ ದುಡ್ಡು ಬಂದುಬಿಡ್ತು. ಆವಾಗ ಒಂದು ದಿವಸ 11 ಗಂಟೆ ರಾತ್ರಿಯಲ್ಲಿ ಅವರೇ ಮನೆಗೆ ಬಂದು ಅಜ್ಜಿಗೆ ಏನು ಕೊಡಬೇಕು ದುಡ್ಡು ಅಷ್ಟು ದುಡ್ಡನ್ನು ಕೊಟ್ಟೋದ್ರು. ಮತ್ತು ಅಜ್ಜಿನ ಮನೆಗೆ ಕರೆದು ಅವರು ಹಾಲು ಗಿಲ್ಲೆಲ್ಲ ಕೊಟ್ಟು ಬಹಳ ಖುಷಿಪಡಿಸಿ ಕಳಿಸಿದ್ರು. ಆಮೇಲೆ ಒಂದು 15 ದಿವಸ ಆದಮೇಲೆ ಅಜ್ಜಿ ನನಗೆ ಫೋನ್ ಮಾಡಿದ್ರು, ಸ್ವಾಮಿ ನನ್ನ ದುಡ್ಡು ಬಂದುಬಿಡ್ತು ಸ್ವಾಮಿ ಅಂತ ಖುಷಿಯಾಗಿ, ಬಹಳ ಖುಷಿಯಿಂದ, ಆ ಖುಷಿ ನೋಡಿದ್ರೇ ನಿಮ್ಗೆ ಬಹಳ ಸಂತೋಷ ಆಗಿಬಿಡುತ್ತೆ ಅಂಥ ಖುಷಿಯಲ್ಲಿ ಅವರು ಫೋನ್ ಮಾಡಿದ್ರು ಅಜ್ಜಿ. ಆಮೇಲೆ ಹೇಳಿದ್ರು, ಸ್ವಾಮಿ ನೀವು ನಿಮ್ಮ ಋಣ ನನಗೆ ಬೇಡ, ನಾನು 3 ಲಕ್ಷ ರೂಪಾಯಿ ನೀವು ಏನು ಹೇಳಿದ್ರಿ ಅದನ್ನು ಹಾಗೇ ಇಟ್ಟಿದ್ದೀನಿ ಅಂತ ಹೇಳಿದ್ರು. ಆಯ್ತಮ್ಮ, ಇದು ನನಗೆ ಫೀಸು ಅಂತ ನೀವು ತೊಗೊಂಬಂದಿದ್ದೀರಾ 3 ಲಕ್ಷ ಅಲ್ವಾ,
ನಾನು ನಿಮಗೆ ದಾನ ಮಾಡೋಕ್ಕೆ ಹೇಳಿದೆ, ನೀವು ಅದನ್ನು ನೀವು ನಿಮ್ಮ ಖರ್ಚಲ್ಲಿ ನೀವು ಮಾಡಿದ್ದೀರ, ದಾನ ಮಾಡಿದ್ದೀರ, ಆಯಿತು. ಈಗ ಈ ಒಂದು 300,000 ಒಂದು ವೃದ್ಧಾಶ್ರಮ ಕರೆಕ್ಟಾಗಿ ಆ ವೃದ್ಧಾಶ್ರಮ ವೆರಿಫೈ ಮಾಡಿ, ಅದು ಕರೆಕ್ಟಾಗಿ ಅಲ್ಲಿ ಅವ್ರಿಗೆ ಹಣದ ಅವಶ್ಯಕತೆ ಇದೆ ಅಥವಾ ಏನಾದರೂ ಒಂದು ಸೇವೆಯ ಅವಶ್ಯಕತೆ ಇದೆ ಅಂದರೆ, ಈ 300,000 ಎಲ್ಲ ವೃದ್ಧಾಶ್ರಮಗಳಿಗೆಲ್ಲ ಏನೂ ಇಲ್ಲ, ಯಾಕಂದರೆ ಎಷ್ಟೋ ತರಕಾರಿಗಳು, ಅಕ್ಕಿ, ಅದು ಇದು ಎಲ್ಲ ತುಂಬ ಬೇಕಾಗುತ್ತೆ, ಅಥವಾ ಒಂದು ಸೇವೆ ಏನಾದರೂ ಒಂದು ಬೇಕಾಗುತ್ತೆ, ಅಂಥದ್ದೊಂದು ನೀವು ಹೋಗ್ಬಿಟ್ಟು ನೋಡಿಕೊಂಡು ಮಾಡಿಬಿಟ್ಟು ಬನ್ನಿ ಅಂತ ಹೇಳಿ. ಅಜ್ಜಿ ಬಹಳ ಖುಷಿಪಟ್ಬಿಟ್ರು, ಬಹಳ ಖುಷಿಪಟ್ಬಿಟ್ರು. ನನಗಂತೂ ಬಹಳ ಒಂದು ಸಂತೋಷವೂ ಆಯಿತು ಅಜ್ಜಿ ಆ ಒಂದು ಖುಷಿಯನ್ನು ನೋಡಿ. ಸರಿ, ಹೋಗಿ ಒಂದು ಆಶ್ರಮಕ್ಕೆ ಅದನ್ನು ದಾನ ಮಾಡಿ ಬಂದರು. ಇವತ್ತಿಗೂ ಕೂಡ ಅಜ್ಜಿ ಫೋನ್ ಮಾಡ್ತಾರೆ, ಸ್ವಾಮಿಗಳೇ ನಿಮ್ಮಿಂದ ಬಹಳ ಒಂದು ಉಪಕಾರ ಆಯಿತು ಅಂತ ಹೇಳ್ತಾರೆ. ನಾನು ಹೇಳಿದೆ, ನಾನು ಏನು ಹೇಳಿಲ್ಲಮ್ಮ, ನಿನ್ನ ಕರ್ಮನ ಕಳಿಯೋಕ್ಕೆ ಯಕ್ಷಿಣಿ ಹೇಳಿದ್ಲು, ನೀನು ಹೋದ ಜನ್ಮದಲ್ಲಿ ತೊಗೊಂಡಿರೋಂಥ ಋಣ ಇದೆಯಲ್ಲ ಅದನ್ನು ತೀರಿಸೋ ಬಗೆ ಹೇಗೆ ಅಂತ ಹೇಳಿದ್ಲು, ನಾನು ಹೇಳಿಕೊಟ್ಟೆ. ಅದಕ್ಕೆ ನಿನಗೆ ನಿನ್ನ ಋಣ ತೀರಿದ ತಕ್ಷಣ ನಿನಗೆ ಬರಬೇಕಾಗಿರೋ ಋಣ ಬಂದುಬಿಟ್ಟಿದೆ ಅಂತ ಹೇಳಿದೆ. ಹೀಗೆ ಎಲ್ಲವೂ ಕೂಡ, ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಬರೀ ಪೂಜೆಯಿಂದನೇ ಆಗಲ್ಲ, ಹೋಮದಿಂದನೇ ಆಗಲ್ಲ, ದಾನನೂ ಮಾಡಬೇಕು. ದಾನದಷ್ಟು ಶ್ರೇಷ್ಠ ಇನ್ಯಾವುದೂ ಇಲ್ಲ. ದಾನ ಯಾರೂ ಹೇಳೋದೇ ಇಲ್ಲ, ಯಾಕಂದರೆ ಅವರವರವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಒಂದಷ್ಟು ದುಡ್ಡುಗಳು ಅವ್ರ ಬಾಚೆ ಒಳಗಡೆ ಹಾಕ್ಕೊಂಡ್ಬಿಡ್ಬೇಕು. ಅದಕ್ಕೆ ರತ್ನಗಳನ್ನ ಕೊಡ್ತಾರೆ, ಕಲ್ಲುಗಳನ್ನ, ಬಗೆ ಬಗೆಯಾಗಿರ್ತಕ್ಕಂಥ ನವರತ್ನದ ಕಲ್ಲುಗಳನ್ನ ಕೊಡ್ತಾರೆ, ಯಾಕಂದರೆ ಅವರಿಗೆ ಲಾಭ ಚೆನ್ನಾಗಿರಬೇಕು. ಇಲ್ಲಾಂದರೆ ಏನೋ ಅಲ್ಲಿ ರೋಡಲ್ಲಿ ಬಿದ್ದಿರ್ತಕ್ಕಂಥ ಯಾವುದ್ಯಾವುದೋ ಪ್ರಿಂಟ್ ಆಗಿರೋಂಥ ಯಂತ್ರಗಳನ್ನ ತಂದು ಕೊಟ್ಬಿಡ್ತಾರೆ, ಅಥವಾ ಏನೋ ಒಂದು ಗಿಮಿಕ್ ಮಾಡಿ ಏನೋ ಒಂದಷ್ಟು ಮಾಡ್ಕೊಡ್ತೀನಿ ಅಂತೇಳಿ ಬಣ್ಣದ ಮಾತು ಹೇಳಿ ಏನೋ ಒಂದು ಮಾಡಿ ಒಂದಷ್ಟು ದುಡ್ಡನ್ನು ಕಿತ್ಕೊಳ್ತಾರೆ. ಆದರೆ ನಿಜವಾಗ್ಲೂ ಕೂಡ ಆ ದಾನದಲ್ಲಿ ಇರೋವಂಥ ಶ್ರೇಷ್ಠ ಯಾವುದೂ ಇಲ್ಲ. ಕರ್ಣ ನೋಡಿ, ತನ್ನ ಕರ್ಣಕುಂಡಲವನ್ನೇ ತೆಗೆದುಕೊಟ್ಬಿಟ್ಟ, ದಾನಶೂರ ಕರ್ಣ ಅಂತ ಅವನಿಗೆ ಹೆಸರು ಬಂತು. ಮಹಾಮಹಾ ದಾನಿಗಳು ಇವತ್ತಿಗೂ ಕೂಡ ಎಷ್ಟೋ ಛತ್ರಗಳನ್ನ, ಎಷ್ಟೋ ದೇವಸ್ಥಾನಗಳನ್ನ, ಎಷ್ಟೋ ಮನೆಗಳನ್ನ, ಎಷ್ಟೋ ಭೂಮಿಗಳನ್ನ ಕೊಟ್ಟಿರ್ತಕ್ಕಂಥ ದಾನಿಗಳಿದ್ದಾರೆ. ದಾನಂ ಅತಿಶ್ರೇಷ್ಠಂ, ದಾನದಷ್ಟು ನೀವು ದಾನ ಅಂತ ಒಂದು ಕಡಿಮೆ ನಾವು ಗ್ರೇಡಲ್ಲಿ ನೋಡೋಂಗಿಲ್ಲ. ಬಹಳ ದೊಡ್ಡ ಪರಿಹಾರ ಯಾವುದು ಅಂದರೆ ದಾನನೇ. ಅಂಥ ಅದ್ಭುತವಾಗಿರ್ತಕ್ಕಂಥ ದಾನವನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾರೋ ಒಬ್ಬರು MLA ಆಗಿದ್ದರು, ಆಮೇಲೆ MP ಆದರು, ಇವಾಗ ಇನ್ನೂ ದೊಡ್ಡ ಪೋಸ್ಟಿಗೆ ಬಂದಿದ್ದಾರೆ, ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಅವರು ಒಂದು ನನಗೆ ಒಂದು ಜಾಗವನ್ನು ಕೊಟ್ಟಿದ್ದರು, ಸ್ವಾಮಿ ನೀವು ಒಂದು ದೇವಸ್ಥಾನವನ್ನು, ನಿಮಗೊಂದು ಮನೆಯನ್ನು ಕಟ್ಕೊಂಬಿಡಿ ಸ್ವಾಮಿ ಅಂತ. ಆ ಟೈಮಲ್ಲಿ ನಮ್ಗೆ ಅದು ಅವಶ್ಯಕತೆ ಇತ್ತು, ಆದರೂ ಕೂಡ ಆ ದಾನವನ್ನು ನಿರಾಕರಣೆ ಮಾಡಿದೆ ನಾನು. ಯಾಕಂದರೆ ಇಲ್ಲ, ನನಗೆ ಆ ದೇವಸ್ಥಾನ ಕಟ್ಟೋಷ್ಟು ನನಗೆ ಅನುಕೂಲ ಇಲ್ಲ, ಮನೆ ಕಟ್ಕೊಳ್ಳೋಷ್ಟು ಅನುಕೂಲ ಇಲ್ಲ, ನೀವು ಕೊಡುವಂಥ ಜಾಗನ ಸ್ವೀಕಾರ ಮಾಡೋಕ್ಕಾಗಲ್ಲ, ಬೇರೆ ಯಾರಿಗನ್ನ ಕೊಡಿ ಅಂತ ಹೇಳಿಬಿಟ್ಟು ಬೇರೆ ಯಾರಿಗೋ ಅವರು ಅದನ್ನು ಕೊಟ್ಟರು. ಯಾಕಂದರೆ ಆ ಕೊಡುವಂಥ ದಾನ ಇದೆಯಲ್ಲ, ಅದರಲ್ಲಿ ಏನಿದೆ ಅಂತಕ್ಕಂಥದ್ದು ಅರಿವು ನಮಗಿದ್ಮೇಲೆ ಅದನ್ನು ತೊಗೊಳ್ಳೋಕ್ಕಾಗಲ್ಲ. ಅವರು ಭೂಮಿ ರೂಪದಲ್ಲಿ ಒಂದು ಹಾವನ್ನು ಕೊಡ್ತಾ ಇದ್ದಾರೆ, ಅದನ್ನು ತೊಗೊಂಡ ತಕ್ಷಣ ಅದು ನಮಗೆ ಕಚ್ಚುತ್ತೆ, ಗೊತ್ತಿದ್ರೂ ಯಾಕೆ ತೊಗೋಬೇಕು? ಹಾಗಾಗಿ ಅದಕ್ಕೆ ಪ್ರಜ್ಞೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದು ಕೂಡ ಕೆಲವು ಅದು ನಿಯಮ ಎಲ್ಲವೂ ಇರುತ್ತೆ. ಅಪಾತ್ರರಿಗೆ ದಾನ ಮಾಡಬೇಡಿ ಅಂತ ಹೇಳಿದ್ದಾರೆ. ಅಂದರೆ ಸರಿಯಾಗಿ ಅವರು ಅಪಾತ್ರರಾಗಿರ್ತಾರೆ, ಈಗ ಹೊಟ್ಟೆ ತುಂಬಿರುತ್ತೆ, ಅವ್ರಿಗೆ ತೊಗೊಂಡೋಗಿಬಿಟ್ಟು ಒಂದು ಬಿಸ್ಕೆಟ್ ಕೊಟ್ಟರೆ ಅವ್ರೇನು ಮಾಡ್ತಾರೆ, ಆಯ್ತಪ್ಪ ಅಂದ್ಬಿಡ್ತಾರೆ, ನೀವು ಹೋದ ತಕ್ಷಣ ತೆಗೆದು ಬಿಸಾಕ್ತಾರೆ ತೊಟ್ಟಿಗೆ. ಹಾಗಾಗಿ ಅಪಾತ್ರರಿಗೆ ದಾನ ಮಾಡೋಂಗಿಲ್ಲ, ಸಪಾತ್ರರಿಗೆ ಮಾತ್ರ ದಾನವನ್ನು ಮಾಡಬೇಕು, ಆ ಯೋಗ್ಯತೆ ಇರೋವಂಥವ್ರಿಗೆ ಮಾತ್ರ ದಾನವನ್ನು ಮಾಡಬೇಕು. ದಾನಕ್ಕಿಂತ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಬಹಳ ಅದ್ಭುತ. ಅದರಲ್ಲಿ ಅನ್ನದಾನ ಇದೆಯಲ್ಲ, ಎಷ್ಟೇ ಬರ್ಸು ಸಾಕು ಸಾಕು ಅಂತಾರೆ, ಇವತ್ತು ಇನ್ನೂ ಬೇಕು ಬೇಕು ಅನ್ನೋಲ್ಲ. ನೀವು ದುಡ್ಡು ಕೊಟ್ಟರೆ ಬನ್ನಿ ತೊಗೊಂಡು ಕೊಡಿ 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 ಅಂತ ಮನೆ ಬೀರು ಗೀರು ಎಲ್ಲನೂ ತುಂಬಿಸ್ಕೊಂಡ್ರು ಇನ್ನೂ ಅವ್ರಿಗೆ ತೃಪ್ತಿ ಇರಲ್ಲ, ಇನ್ನೂ ಬೇಕು ಅಂತಾರೆ. ಅದೇ ಅನ್ನ ಬಡಿಸ್ತಾ ಇದ್ದರೆ ಸಾಕು 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 ಅಂಥೇಳಿ ಹೇಳ್ತಾರೆ. ಆದ್ದರಿಂದ ಅದು ಬಹಳ ವಿಶೇಷವಾಗಿರ್ತಕ್ಕಂಥ ಅನ್ನದಾನ. ಅದ್ರ ಜೊತೆಗೆ ಕೆಲವೆಲ್ಲ ದಾನಗಳು ನಿಮಗೆ ಶಕ್ತಿಯಾನುಸಾರ ಮಾಡಬೇಕಾಗಿ ಬರುತ್ತೆ. ಅದನ್ನು ಜಾತಕ ರೀತಿಯಲ್ಲಿ, ಪ್ರಶ್ನಾಶಾಸ್ತ್ರದ ರೀತಿಯಲ್ಲಿ ತಿಳ್ಕೊಂಡು ಕರೆಕ್ಟಾಗಿ ನೀವು ಅದನ್ನು ಕೊಡೋದೇ ಆದರೆ ನಿಮಗೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಎಂತೆಂಥದೋ ಕೆಲಸಗಳು ಬರೀ ದಾನದಲ್ಲಾಗಿದೆ. ನಾವು ಎಷ್ಟೋ ಜನಕ್ಕೆ ನೋಡಿ, ಯಾವುದೇ ಪೂಜೆಯನ್ನು ಮಾಡಿಸ್ಬೇಡಿ, ಏನು ಮಾಡಿಸ್ಬೇಡಿ, ನಾನು ಹೇಳುವಂಥ ಕರೆಕ್ಟಾಗಿರ್ತಕ್ಕಂಥ ದಾನವನ್ನು ಮಾಡಿ, ಜಪವನ್ನು ಮಾಡಿ, ಪೂಜೆಯನ್ನು ಮಾಡಿ ಅಂತೇಳಿ ಕಳಿಸ್ಬಿಡ್ತೇವೆ. ಹಾಗಾಗಿ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೀವು ನಿಮ್ಮ ಒಂದು ಏನಾದರೂ ತೊಂದರೆಗಳಿದ್ದರೆ, ಸಮಸ್ಯೆಗಳಿದ್ದರೆ,
ಅದನ್ನು ತೊಗೊಂಬಂದರೆ ಪ್ರಶ್ನಾ ಕುಂಡಲಿಯ ಮೂಲಕ ಹಾಕಿ ನೋಡೋಣ. ಅಲ್ಲಿ ನೀವು ಯಾವ ದಾನವನ್ನು ಮಾಡಬೇಕು, ಯಾವ ಜಪವನ್ನು ಮಾಡಬೇಕು, ಯಾವ ಪೂಜೆ ಮಾಡಬೇಕು ಅಂತಕ್ಕಂಥದ್ದು ಅಲ್ಲಿ ಬರುತ್ತೆ. ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಮಾಡಿದ್ದೆ ಆದರೆ ಜೀವನದಲ್ಲಿ ಎಂಥದೇ ಸಮಸ್ಯೆಗಳಿದ್ರೂ ಕೂಡ ಅದೆಲ್ಲ ಕ್ಲಿಯರ್ ಆಗುತ್ತೆ. ಬಹಳ ವಿಶೇಷವಾಗಿ ದಾನದ ಮಹತ್ವ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶ್ರೀಕೃಷ್ಣನಿಂದ ಹಿಡಿದು ಪ್ರತಿಯೊಂದು ದೇವಾನುದೇವತೆಗಳು ಕೂಡ ಇದನ್ನೇ ಎಲ್ಲ ಗ್ರಂಥಗಳಲ್ಲೂ ಸಾರಿರೋದು. ಹಾಗಾಗಿ ದಾನವನ್ನು ಕೊಡುವಂಥ ರೀತಿಯೂ ಕೂಡ ಇದೆ. ಆ ರೀತಿಯಲ್ಲಿ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ರೀತಿಯಲ್ಲಿ ಕೊಟ್ಟಾಗ ನಿಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ. ನಮಸ್ಕಾರ.